ಅನಮ್ಮ ವಿ ಲವರ್ಸ್ ಒಂದು ಟೈಗರ್ ಮೂವಿನ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ ನಾನು, ಹಾಗೆ ಇದೊಂದು ಸ್ಪೈ ಯೂನಿವರ್ಸಿಗೆ ಸೇರುತ್ತೆ ಅಂತ ಗೊತ್ತಾದ ಮೇಲೆ ಅಂತೂ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಆದರೆ ಮೂವಿಗೆ ಹೋಗಾದ ಮೇಲೆ ಇದರಲ್ಲಿ ಏನು ಸ್ಪೈ ಅಂಶಗಳೇ ಇರಲಿಲ್ಲ, ಅದೇ ಟಿಪಿಕಲ್ ಇಂಡಿಯಾ ಪಾಕಿಸ್ತಾನ್ ಕಾನ್ಸೆಪ್ಟ್ನ ಹಿಡ್ಕೊಂಡು ಮೂವಿಯಲ್ಲಿ ಹಾಕೊಂಡು ರುಪ್ತಾರೆ ಅಂತ ಅನ್ಬೋದು. ಸರಿ, ಇನ್ನೇನಾರು ಹೊಸದು ಇದೆಯಾ ಅಂದರೆ ಒಂದು ಫ್ಯಾಮಿಲಿ ಡ್ರಾಮಾನ ಹಾಕೊಂಡಿದ್ದಾರೆ ಅಂತ ಅನ್ಬೋದು. ಅದೇ ಈ ಮೂವಿಗೆ ಹೊಸ ಥರ. ಮೂವಿ ನೋಡೋಕ್ಕಿಂತ ಮುಂಚೆ ಖಂಡಿತ ಟೈಗರ್ 3, ಟೈಗರ್ 2, ಆಮೇಲೆ ಪಠಾಣು ಮತ್ತು ವಾರ್ ಮೂವೀಸ್ನ ಖಂಡಿತ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿ ರಿವ್ಯೂಗಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಈ ರಿವ್ಯೂ ನಿಮಗೆ ಆನರ್ಸ್ ತನ್ಸ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ನಮ್ಮನ್ನು ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 30 minutes ಇದೆ ಅಂತ ಅನ್ಬೋದು. ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದು, ನಮ್ಮ ಟೈಗರ್ ಅವರಿಗೆ ಒಂದು ಟೈಮ್ ಪಾಸ್ ಅನ್ನೋ ಮಿಷಿನ್ ಮೇಲೆ ಕಳಿಸ್ತಾರೆ ಅಂತ ಅನ್ಬೋದು. ಆ ಮಿಷಿನ್ ಮೇಲೆ ಕಲ್ತ ಮೇಲೆ ಅಲ್ಲಿ ವಿಲನ್ ಒಬ್ಬನ ಎಂಟ್ರಿ ಆಗುತ್ತೆ. ಆ ವಿಲನ್ ಅವರ ಪರ್ಸ್ನಲ್ ಲೈಫಿಗೆ ಟೈಗರ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇರ್ತಾನೆ ಅಂತ ಅನ್ಬೋದು. ಹಾಗೆ ಅವರ ಫ್ಯಾಮಿಲಿನೂ ಟ್ರೆಟ್ ಮಾಡ್ತಾ ಇರ್ತಾನೆ, ಯಾತಕ್ಕೋಸ್ಕರ ಟೈಗರ್ನ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಹಾಗೆ ಟೈಗರ್ನ ಹೇಗೆ ಗದ್ಗಾರ್ ಅಂತ ಕರೆದರು ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕಂತೀನಿ. ಹಾಗೆ ಮೂವಿಯ ವಿಚಾರಕ್ಕೆ ಬಂದರೆ, ಆ್ಯಸ್ ಯೂಶುವಲ್ ಟೈಮ್ ಪಾಸ್ ಅಂತ ಕರೆದ್ರಲ್ಲ, ಮೂವಿ ಥ್ರೂಔಟ್ ನಿಮಗೆ ಟೈಮ್ ಪಾಸ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಿಂದ ಮೂವಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಬೋದು. ಅಲ್ಲಿಂದ ಮೂವಿ ಒನ್ ಬೈ ಒನ್ ಎಲ್ಲ ವಿಚಾರಗಳನ್ನು ಕನೆಕ್ಟ್ ಮಾಡ್ಕೊಂಡು ಹೋಗಿರೋ ವಿಧಾನ ನನಗೆ ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳಿಗೂ ಎಂಟ್ರಿಗೂ ಪ್ರೀವಿಯಸ್ ಪಾರ್ಟ್ಗಳಲ್ಲಿ ಏನೇನು ಕನೆಕ್ಷನ್ ಇತ್ತು ಅನ್ನೋದನ್ನು ಸಖತ್ ಇಂಟ್ರೆಸ್ಟಿಂಗ್ ಆಗಿ ತಗೊಳೋದು ಅಂತ ಅನ್ಬೋದು. ಹಾಗೆ ವಿಲನಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ನ ಇಟ್ಕೊಂಡಿರೋದು ನನಗೆ ಇಷ್ಟ ಆಯಿತು ಅಂತ ಅನ್ಬೋದು ಮೂವಿಯಲ್ಲಿ. ಅಲ್ಲಿಂದ ಈ ಟೈಗರ್ ಅವರ ಒಂದು ಫ್ಯಾಮಿಲಿ ಎಮೋಷನ್ಸ್ಗಳನ್ನು ಕಟ್ಕೊಟ್ಟಿರೋದು ವಿಧಾನ ಆಗಲಿ, ಅದ್ರ ಜೊತೆ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ತೊಗೊಂಬಂದಿರೋದಾಗಲಿ, ಆಕೆ ಕಾರ್ ಚೇಂಜಿಂಗ್ಸ್ಗಳಾಗಲಿ, ಹಾಗೆ ಒಂದು ಟವರ್ನ ಒಂದು ಕಳ್ತನ ಸೀನ್ಸ್ಗಳನ್ನಾಗಲಿ ಸಖತ್ ಬ್ಯೂಟಿಫುಲ್ ಆಗಿ ಫೀಲ್ ಆಗ್ತಾ ಇತ್ತು ಅಂತ ಅನ್ಬೋದು ಮೂವಿಯಲ್ಲಿ. ಹಾಗೆ ಆ ಇಂಟರ್ವಲ್ ಟ್ವಿಸ್ಟ್ ಅದೇನು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನಿಸ್ತು ನನಗೆ ಮೂವಿಯಲ್ಲಿ. ಹಾಗೆ ಹೀರೋಯಿನ್ನ ಒಂದು ಟವಲ್ನ ಸನ್ನಿವೇಶ ಬರುತ್ತೆ ಅನ್ಬೋದು, ಅದು ಟ್ರೈಲರಲ್ಲೂ ನೋಡಿದ್ದೀರಾ. ಆದರೆ ಮೂವಿಯ ಥಿಯೇಟ್ರಲ್ಲಿ ನೋಡ್ತಾ ಟವಲ್ ಸೀಕ್ವೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಅಲ್ಲಿ ನಡೆದಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ತೆಗೆದಿರೋ ವಿಧಾನ ಆಗಲಿ, ನಾನಂತೂ ಲಿಟ್ರಲ್ ಆಗಿ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫಲ್ಲಿ ಬರೋ ಆ ಕ್ಯಾಮಿಯೋ ರೋಲ್ ಏನಿತ್ತು ಮೂವಿಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ಬೋದು. ಅಲ್ಲಿ ಆ ಬ್ರಿಡ್ಜ್ ಸೀಕ್ವೆನ್ಸ್ಗಳಲ್ಲಿ ತೆಗೆದಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳು ವಿಜುವಲಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ. ಅದ್ರ ಜೊತೆ ಹಲವಾರು ಕ್ಯಾರೆಕ್ಟರ್ಸ್ಗಳು ಇಂಟ್ರೊಡ್ಯೂಸ್ ಆಗ್ತಾರೆ ಅಂತ ಅನ್ಬೋದು. ಹಾಗೆ ಆ ವಿಲನ್ನ ಮತ್ತು ನಮ್ಮ ಹೀರೋನ ಇಬ್ಬರ ಜಿದ್ದ ಜಿದ್ದಿ ನೋಡೋದಕ್ಕೆ ಚೆನ್ನಾಗಿತ್ತು. ಸೆಕೆಂಡ್ ಹಾಫಲ್ಲಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಸೆಕೆಂಡ್ ಹಾಫಲ್ಲೂ ಕೊಡ್ತಾರೆ ಅಂತ ಅನ್ಬೋದು. ಹಾಗೆ ವಿಲನ್ನು ಮತ್ತು ನಮ್ಮ ಹೀರೋಯಿನ ಜಿದ್ದ ಜಿದ್ದಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ಬೋದು. ಹಾಗೆ ಆ ಕ್ಲೈಮ್ಯಾಕ್ಸಲ್ಲೂ ಆ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನೆಲ್ಲ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ ಅಂತ ಅನ್ಬೋದು. ಹಾಗೆ ಆ ಕ್ಲೈಮ್ಯಾಕ್ಸ್ನ ಎಂಡ್ ಮಾಡಿರೋ ವಿಧಾನ ನನಗೆ ಇಷ್ಟ ಆಯಿತು ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆ ಸಾಂಗ್ಸ್ಗಳ ಪ್ಲೇಸ್ಮೆಂಟ್ಸ್ಗಳಾಗಲಿ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ವಿಜುವಲಿ ಆ ರಿಎಫೆಕ್ಟ್ಸ್ ವರ್ಕ್ಗಳು ಇನ್ನೊಂಚೂರು ಬೆಟರ್ ಆಗಿರ್ಬೋದಾಗಿತ್ತು. ಕೆಲವೊಂದು ಸೆಟ್ ವರ್ಕ್ಗಳು ಮೂವಿಯಲ್ಲಿ ಗೊತ್ತಾಗ್ತಾ ಇದೆ ಅಂತ ಅನ್ಬೋದು, ಅದರಲ್ಲಿ ಇನ್ನೊಂಚೂರು ವರ್ಕೌಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ನನಗೆ. ಹಾಗೆ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ, ಡೈಲಾಗ್ಸ್ಗಳು ಇನ್ನೊಂಚೂರು ಪವರ್ಫುಲ್ ಆಗಿರಬೇಕಾಯಿತು ಅಂತ ಅನಿಸ್ತು ನನಗೆ. ಹಾಗೆ ಮೂವಿ ಆ್ಯಕ್ಷನ್ ಸೀಕ್ವೆನ್ಸ್ಗಳ ವಿಚಾರಕ್ಕೆ ಬಂದರೆ, ಅದೇ ರೆಗ್ಯುಲರ್ ಪ್ಯಾಟರ್ನ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಅದರಲ್ಲಿ ಏನು ಹೊಸತನ ಫೀಲ್ ಆಗಿಲ್ಲ ಅಂತ ಅನ್ಬೋದು. ಇನ್ನೊಂಚೂರು ಬೆಟರ್ ವರ್ಕ್ ಮಾಡ್ಬೋದಾಗಿತ್ತು ಆ್ಯಕ್ಷನ್ ವಿಚಾರದಲ್ಲೂ. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ, ಪಾತ್ರದಲ್ಲಿ ನಮ್ಮ ಟೈಗರ್ ಅವರು ಅದೇ ಸೆಟಲ್ಡ್ ಆ್ಯಕ್ಟರ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಕಡೆ ಹೀರೋಯಿನ್ನ ಪಾತ್ರನೂ ಅದೇ ರೀತಿಯೇ ಇತ್ತು ಅಂತ ಅನ್ಬೋದು. ಅವರ ಕ್ಯಾರೆಕ್ಟರ್ಸ್ಗಳಲ್ಲಿ ಏನು ಹೊಸತನ ಫೀಲ್ ಆಗಿಲ್ಲ ಅಂತ ಅನ್ಬೋದು. ಹಾಗೆ ಮಗನ ರೋಲು ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ಬರೋ 2-3 ಸೀನ್ಸ್ಗಳಾದ್ರೂ ಅವರಿಗೆ ಕೊಟ್ಟಿರೋ ಪಾತ್ರನ ಓಕೆಶ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಆದರೆ ಇದು ಮೂವಿಯಲ್ಲಿ ವಿಲನ್ನ ಪಾತ್ರ ಒಂದು ಪ್ಲಸ್ ಆಗಿ ಇತ್ತು ಅಂತ ಅನ್ಬೋದು. ಅವರ ಬರೋ ಸೀನ್ಸ್ಗಳನ್ನೆಲ್ಲ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ರು ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳು ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿ ಓವರಾಲ್ ಆಗಿ ನನಗೇನು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು. ಅದೇ ರೆಗ್ಯುಲರ್ ಕಾನ್ಸೆಪ್ಟ್ನ ಈ ಮೂವಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅನ್ಬೋದು. ಹಾಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಅಷ್ಟೊಂದೇನು ನನಗೆ ಬೆಟರ್ ಆಗಿ ವರ್ಕೌಟ್ ಆಗಿಲ್ಲ ಅಂತ ಅನ್ಬೋದು. ಒಂದು ಸ್ಪೈ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಆದ ಸ್ಪೈ ಎಲಿಮೆಂಟ್ಸ್ಗಳು ಈ ಮೂವಿಯಲ್ಲಿ ಒಂದು ವಿಚಾರಗಳು ಇರಲಿಲ್ಲ ಅಂತ ಅನ್ಬೋದು. ಈಸಿಯಾಗಿ ಸ್ಟೋರಿನ ಪ್ರಿಡಿಕ್ಟ್ ಮಾಡ್ಕೊಂಡು ಹೋಗ್ಬೋದಾದ ವಿಚಾರಗಳು ಹಲವಾರು ಇದ್ವು ಅಂತಲೂ ಅನ್ಬೋದು. ಹಾಗೆ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೊಡ್ತಾರೆ, ಅಷ್ಟೊಂದೇನು ಇಂಪ್ಯಾಕ್ಟ್
ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿ ನನಗೆ ಓವರಾಲ್ ಆಗಿ ಇಷ್ಟ ಆಗಿಲ್ಲ. ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ 5 ನಾನು 2 ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸ್ರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.